ಶರಣು ಶರಣಾರ್ಥಿ ಸ್ನೇಹಿತರೆ, ನಾನು ಇವತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೇನೆ. ಕರ್ನಾಟಕ ರಾಜಕೀಯ ಕ್ಷೇತ್ರದ ಭಾಳ ದೊಡ್ಡ ಹೆಸರು ಶಾಂತವೀರಿ ಗೋಪಾಲೇಗೌಡರು. ಶಾಂತವೀರಿ ಗೋಪಾಲೇಗೌಡರು ತೀರ್ಥಹಳ್ಳಿಯ ಅರಗ ಗ್ರಾಮದಲ್ಲಿ 14 ಮಾರ್ಚ್ 1923 ಜನಿಸಿದವರು. ಅವರು ಹೆಚ್ಚಾಗಿ ತಮ್ಮ ಕಾರ್ಯಕ್ಷೇತ್ರವನ್ನು ಆ ಮಲೆನಾಡಿನ ಭಾಗದಲ್ಲಿ ಇಟ್ಕೊಂಡಂಥವ್ರು. ಶಾಂತವೀರಿ ಗೋಪಾಲಗೌಡರು 3 ಬಾರಿ ಕರ್ನಾಟಕ ಶಾಸಕಾಂಗ ಸಭೆಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದು 1952, 1962 ಮತ್ತು 1967. 3 ಬಾರಿ ಶಾಸಕರಾಗಿ ಅವರು ಕೊನೆಯವರೆಗೂ ಬಡತನದಲ್ಲೇ ಬಾಳ್ತಾರೆ. ಅವರು ಪ್ರತಿನಿಧಿಸಿದ ಪಕ್ಷ ಸಮಾಜವಾದಿ ಪಕ್ಷ. ಈ ಮಲೆನಾಡಿನ ಭಾಗ ಸಮಾಜವಾದಿಗಳ ನೆಲ. ಶಾಂತವೀರಿ ಗೋಪಾಲೇಗೌಡರ ಅನುಯಾಯಿಗಳಾಗಿ ಅಲ್ಲೊಂದು ದೊಡ್ಡ ಮಟ್ಟದ ಸಮಾಜವಾದಿ ಚಳವಳಿನೇ ಘಟಿಸ್ತದೆ. ಗೋಪಾಲೇಗೌಡರ ದಿಗ್ಗಜ ಅನುಯಾಯಿಗಳಾದಂಥ ದಿವಂಗತ ಜೆ ಎಚ್ ಪಟೇಲರು, ಸಾಹಿತಿಗಳಾದಂಥ ಅನಂತಮೂರ್ತಿಯವರು, ಲಂಕೇಶ್ ಅವರು, ಕೋಣಂದೂರು ಲಿಂಗಪ್ಪ ಅವರು, ಗೋಪಾಲಕೃಷ್ಣ ಅಡಿಗ ಅವರು, ಇವರೆಲ್ಲರೂ ಗೋಪಾಲೇಗೌಡರ ಅನುಯಾಯಿಗಳು. ಸ್ವತಃ ಗೋಪಾಲೇಗೌಡರು ರಾಮ್ ಮನೋಹರ್ ಲೋಹಿಯವರ ಅನುಯಾಯಿ. 3 ಬಾರಿ ಶಾಸನಸಭೆಗೆ ಆಯ್ಕೆಯಾಗಿದ್ದರೂ ಕೂಡ ಆಸ್ತಿ ಮಾಡಲಿಲ್ಲ ಅಂತ ನಾನು ಹೇಳಿದೆ. ಅವರು ರಾಜಕೀಯದಲ್ಲಿ ಎಷ್ಟೊಂದು ಮಗ್ನರಾಗಿರ್ತಿದ್ರಂದರೆ ರಾಜಕೀಯವನ್ನು ಅವರು ಜನಸೇವೆ ಅಂತ ತಿಳ್ಕೊಂಡಿದ್ದವರಾಗಿದ್ದರು. ರಾಜಕೀಯದಲ್ಲಿ ಮಗ್ನರಾಗಿದ್ದಾಗ ಅವರು ತಮ್ಮ ಮದುವೆ ಮಾಡ್ಕೋಬೇಕು, ಸಂಸಾರ ಮಾಡಬೇಕು ಅನ್ನೋದನ್ನೇ ಮರೆತು ಬಿಟ್ಟಿರ್ತಾರೆ. ಆಗ ಅಂದಿನ ಕಾಂಗ್ರೆಸ್ ನಾಯಕರಾದಂಥ ಕಡದಾಳ ಮಂಜಪ್ಪನವರು, ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಕಡದಾಳ ಮಂಜಪ್ಪನವರು ಕೋಣಂದೂರು ಲಿಂಗಪ್ಪನವ್ರ ಮೂಲಕ ಗೋಪಾಲೇಗೌಡರು ಮದುವೆ ಆಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ತರ್ತಾರೆ. ಈ ಒತ್ತಡ 1 ವರ್ಷದವರೆಗೂ ಮುಂದುವರಿತದೆ. ಆವಾಗ ಮಂಜಪ್ಪನವರ ಮಾತಿಗೆ ಒಪ್ಪಿ ಗೋಪಾಲೇಗೌಡರು ಮದುವೆ ಆಗೋದಕ್ಕೆ ತಯಾರಾಗ್ತಾರೆ. ಆವಾಗ ಅಂದಿನ ಕಾಂಗ್ರೆಸ್ ನಾಯಕರಾಗಿದ್ದಂಥ ಇಂದಿನ ಎಚ್ ಕೆ ಪಾಟೀಲ್ರ ತಂದೆ ಕೆ ಎಚ್ ಪಾಟೀಲ್ ಅವರ ಸಂಬಂಧಿ ಮತ್ತು ಧಾರವಾಡದಲ್ಲಿ ವಕೀಲರಾಗಿದ್ದಂಥ ಡಿ ಎಲ್ ಪಾಟೀಲ್ ಅವರ ಮಗಳು ಸೋನಕ್ನವರನ್ನು ಇವರಿಗೆ ತೋರಿಸ್ತಾರೆ. ಹುಡುಗಿನ ನೋಡೋದಕ್ಕೆ ಧಾರವಾಡಕ್ಕೆ ಬರಬೇಕಾದ್ರೆ ಅವ್ರ ಜೋಬಲ್ಲಿ ದುಡ್ಡಿರೋದಿಲ್ಲ. ಯಾರೋ ಒಂದು 300 ರೂಪಾಯಿ ಆ ಕಾಲದಲ್ಲಿ ಅವ್ರ ಜೋಬಿಗೆ ಹಾಕ್ತಾರೆ. ಬಂದು ನೋಡ್ಕೊಂಡು ಹೋಗ್ತಾರೆ. ಮತ್ತೊಂದು ಸ್ವಲ್ಪ ದಿವಸ ಹಾಗೆ ಗ್ಯಾಪ್ ಆಗ್ತದೆ. ಮಂಜಪ್ಪನವರು ಮತ್ತೆ ಒತ್ತಡಗಳು ತರ್ತಾರೆ. ಹಾಗೆ ಮದುವೆ ಆಗ್ತದೆ. ಮದುವೆ ಆದಮೇಲೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಶಾಂತವೀರಿ ಗೋಪಾಲೇಗೌಡರಿಗೆ ಒಂದು ದೊಡ್ಡ ಮಟ್ಟದ ಅಭಿನಂದನೆ ಆಗ್ತದೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ರೀತಿ ಮದುವೆಯ ಅಭಿನಂದನೆ ಸಮಾರಂಭ ಮತ್ತಾವ ನಾಯಕರಿಗೂ ಲಭಿಸಿಲ್ಲ. ಆವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ದೇವರಾಜ ಅರಸು ಅವರು, ಕಡದಾಳ ಮಂಜಪ್ಪನವರು, ಬಾಳಿಗ ಅವರು ಅಂದಿನ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಂಥವರು ಎಲ್ಲರೂ ಇರ್ತಾರೆ. ಆ ಒಂದು ದೊಡ್ಡ ಸಮಾರಂಭದಲ್ಲಿ ಅವರು ತಾವು ಮದುವೆ ಆಗಿದ್ದಕ್ಕೆ ಕಡದಾಳ ಮಂಜಪ್ಪನವರನ್ನು ಅಭಿನಂದಿಸ್ತಾರೆ. ಮದುವೆ ಆದಮೇಲೆ ಸೋನಕ್ನವ್ರನ್ನ ತಗೊಂಡು ಅವರು ಶಾಸಕರ ಭವನದ 227 ನಂಬರ್ ಕೊಠಡಿಯಲ್ಲಿ ವಾಸ್ತವ್ಯ ಹೂಡ್ತಾರೆ. ಅದು ಸಮಾಜವಾದಿಗಳ ಕಚೇರಿಯೂ ಆಗಿತ್ತು. ಮುಂದೆ ಅವರು ತಮ್ಮ ಸಂಸಾರವನ್ನು ಶಾಸಕರ ಭವನದ 27 ನಂಬರ್ ಕೊಠಡಿಗೆ ಬದಲಾಯಿಸ್ತಾರೆ. ಈ ಕೊಣಂದೂರು ಲಿಂಗಪ್ಪ ಮುಂತಾದವರೆಲ್ಲ ಇವರಿಗೊಂದು ಬಾಡಿಗೆ ಮನೆ ನೋಡಬೇಕು ಅಂತ ಒಂದು ಬಾಡಿಗೆ ಮನೆಯನ್ನು ಕೊಡಿಸ್ತಾರೆ. ಆದರೆ ಇವರು ಎಷ್ಟೊಂದು ಆದರ್ಶವಾದಿಗಳಾಗಿದ್ದರಂದರೆ ಒಂದು ಪೈಸೆ ದುಡ್ಡು ಕೂಡ ರಾಜಕೀಯದಿಂದ ಗಳಿಸಿದವರಲ್ಲ. ಹಾಗಾದಾಗ ಸಂಸಾರ ನಡೆಸೋದು ಬಹಳ ದುಸ್ತರವಾಗ್ತದೆ. 2 ಮಕ್ಕಳು ಹುಟ್ಟುತ್ತವೆ. ಇದನ್ನೆಲ್ಲ ನೋಡಿ ತನ್ನ ಪತಿಯ ಆದರ್ಶಕ್ಕೆ ಚ್ಯುತಿ ತರಬಾರದು ಅನ್ನೋ ಕಾರಣಕ್ಕಾಗಿ ಸೋನಕ್ನವರು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ, ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. 1969 ತೀವ್ರ ಕಾಯಿಲೆಗೆ ತುತ್ತಾಗಿ 72 ಗೋಪಾಲೇಗೌಡರು ನಮ್ಮನ್ನು ಅಗಲ್ತಾರೆ. ಗಂಡ ತೀರಿದ 48 ವರ್ಷ ಬದುಕಿದ ಸೋನಕ್ಕನವರು
ಕೊನೆಯವರೆಗೂ ಗಂಡನ ಆದರ್ಶವನ್ನು ಪಾಲಿಸ್ತಾ ಏನೂ ಗಳಿಸಲಿಲ್ಲ ರಾಜಕೀಯದಲ್ಲಿ ಅನ್ನೋದು ಕೊರಗನ್ನು ಇಟ್ಕೊಳ್ಳಾರದೆ ಗಂಡನ ಗುಣಗಾನವನ್ನು ಮಾಡ್ತಾ ಬದುಕ್ತಾರೆ. ಗಂಡನ ಗುಣಗಾನವನ್ನು ಮಾಡ್ತಾ ಸೋನಕ್ನವರು ಬದುಕಿ ಮೊನ್ನೆ ತೀರು ಹೋಗ್ತಾರೆ. ಇಂದಿನ ದಿನದಲ್ಲಿ ನಾವು ಬಹಳ ಸರಳ ಅಂತ ಹೇಳುವ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ತಮ್ಮ ಸೆಲ್ಫ್ ಪ್ರಮೋಷನ್ಸ್ಗೆ, ಸ್ವಯಂ ಪ್ರಚಾರಕ್ಕೆ ಖರ್ಚು ಮಾಡ್ತಾರೆ. ನಾನು ಒಬ್ಬ ಸನ್ಯಾಸಿ, ಸರಳ ವ್ಯಕ್ತಿ ಅಂತ ಹೇಳ್ತಲೇ ದುಬಾರಿ ಖರ್ಚುಗಳು, ದುಬಾರಿ ದಿರಿಸುಗಳು, ದುಬಾರಿ ವೆಚ್ಚಗಳು ಮಾಡ್ತಾರೆ. ನಾನೇನು ಗಳಿಸಿಲ್ಲ ಅಂದ್ಕೊಂಡೇ ಕಳ್ಳ ಉದ್ಯಮಿಗಳಿಗೆ ಸಹಾಯ ಮಾಡ್ತಾರೆ. ಇಂಥ ಊಸರವಳ್ಳಿ ನಾಯಕರುಗಳನ್ನೆಲ್ಲ ನೋಡಿದಾಗ ಬಹುಶಃ ಭಾರತದ ನೆಲದಲ್ಲಿ ಶಾಂತವೇರಿ ಗೋಪಾಲ್ಗೌಡರಂಥ ರಾಜಕಾರಣಿಗಳು ಮತ್ತೆ ಹುಟ್ಟೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ತಲೆಮಾರಿನ ಜನಕ್ಕೆ ಎಲ್ಲ ಆದರ್ಶ ಪುರುಷರ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಗೋಪಾಲ್ಗೌಡರ ಪರಿಚಯ ಮಾಡಿದ್ದೇನೆ. ಶರಣ ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ, ಸ್ನೇಹಿತರಿಗೆ ಹಂಚಿಕೊಳ್ಳಿ. ಶರಣ ಶರಣಾರ್ಥಿ.